ಎಲ್ಲರಿಗೂ ಹೇಮ ಪಾಕಶಾಲೆಗೆ ಸ್ವಾಗತ. ಇವತ್ತು ನಾನು ನೀರ್ ದೋಸೆ ತೋರ್ಸೋಣ ಅಂತ ಇದು ಹಕ್ಕಿ ನೋಡಿ ಈ ಗ್ಲಾಸಲ್ಲಿ ಮುಕ್ಕ ಗ್ಲಾಸ್ ತಗೊಂಡಿದ್ದೀನಿ. ನೆನ್ಸಿಟ್ಟಿದ್ದೀನಿ ಒಂದು 3 ಅವರ್ಸು. ಎಷ್ಟು ಬೇಕಾದರೂ ನೆನೆಸ್ಬೋದು, 2-3 ಅವರ್ಸ್ ಮೇಲೆ 5 ಅವರ್ಸ್ ಆದರೂ ನಿಮ್ಮಿಷ್ಟ. ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ನಾನು. ಈಗ ಮಿಕ್ಸಿಗೆ ಹಾಕ್ಕೊಂಡು ತೋರಿಸ್ತೀನಿ. ಇದು ಉಪ್ಪು ಇದಕ್ಕೆ ಹಾಕ್ಕೊಂಡು ಎಷ್ಟೇ ಏನೂ ಇಲ್ಲ ಐಟಮ್, ಬರೀ ಅಕ್ಕಿನೂ ಉಪ್ಪು ಅಷ್ಟೇ. ನಾನು ಎಣ್ಣೆನೂ ಹಾಕ್ಕೊತಾ ಇಲ್ಲ ನೋಡಿ, ಹಾಕ್ಕೊಂಡು ರುಬ್ಕೊಂಬರ್ತೀನಿ ನಾನು. ನೋಡಿ ರುಬ್ಕೊಂಡಿದ್ದೀನಿ ನಾನು. ಇಷ್ಟು ನೀರಾಗಿರಬೇಕು, ನೀರು ದೋಸೆ ಅಂದರೆ ಎಷ್ಟು ನೀರಾಗಿರಬೇಕು ಅಂದರೆ ಇಷ್ಟು ತೆಳುವಾಗಿರಬೇಕು. ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಅಂತ. ನನ್ನ ಎಣ್ಣೆ ಹಾಕ್ತಾ ಇಲ್ಲ ಫಸ್ಟು, ದೋಸೆ ಮಾತ್ರ ಸುಮ್ಮನೆ ಈ ಥರ ಬ್ರಷ್ ಮಾಡ್ಕೊಬೇಕು ಒಂದು ಡ್ರಾಪಲ್ಲಿ ಅಷ್ಟೇ. ಆಮೇಲೆ ಏನು ಇದು ಮಾಡೋಣ ನಾನು. ಸ್ವಲ್ಪ ಕಾಯಿಲೆ ಇದು, ಒಂದೊಂದು ದೋಸೆಗೂ ಹಾಕಬೇಕು ಅಂದರೆ ಹಿಂಗೆ ಅಂದ್ಕೊಂಡೆ ಹಾಕ್ಕೊಬೇಕು. ಇದರಲ್ಲಿ ತೊಗೊತೀನಿ ನಾನು ನೋಡಿ ಈ ಥರ ಅಷ್ಟೇ, ಇನ್ನೇನಿಲ್ಲ. ಲಿಡ್ ಮುಚ್ಚಿರಬೇಕು, ಕಂಪಲ್ಸರಿ ಲಿಡ್ ಅಂತ ಮುಚ್ಚಲೇಬೇಕು ನೋಡಿ. ಒಂದು 10-20 ಸೆಕೆಂಡ್ಗೆಲ್ಲ ಈ ಥರ ಆಗೋಗುತ್ತೆ ನೋಡಿ, ಇಷ್ಟೇ, ಇನ್ನೇನಿಲ್ಲ. ಅಷ್ಟು ಫಾಸ್ಟಾಗಿ ಆಗುತ್ತೆ. ಮತ್ತೆ ಇನ್ನೊಂದು ತೋರಿಸ್ತೀನಿ ನಾನು. ಮತ್ತೆ ನೋಡಿ ಈ ಥರ ಅನ್ಕೊತಾ ಇರಬೇಕು, ಗ್ಲಾಸಲ್ಲಾದರೂ ನೀಟಾಗಿ ಬರುತ್ತೆ. ಇದು ನಾನ್ ಸ್ಟಿಕ್ಕು, ನಂದು ಈಸಿಯಾಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇಷ್ಟೇ ನೋಡಿ, ಮುಚ್ಚಿಟ್ಟಿರಬೇಕು ನೋಡಿ. ಆಯ್ತು ಇದು ಅಷ್ಟೇ, ತೆಗೆಯೋದು. ಬನ್ನಿ ಡಿಶ್ ಔಟ್ ಮಾಡೋಣ ನೋಡಿ. ನೀರು ದೋಸೆಗೆ ಇದಕ್ಕೆ ಬೇಳೆ ಕುರ್ಮ ನಾನು ಈ ವಿಡಿಯೋ ಮಾಡಿದ್ದೀನಿ, ಹಿಂದಿನ ವಿಡಿಯೋ. ಅದರಲ್ಲಿ ಬೆಸ್ಟ್ ಕಾಂಬಿನೇಷನು, ಎಷ್ಟು ಸಾಫ್ಟಾಗಿರುತ್ತೆ ನೋಡಿ. ಸುಮ್ಮನೆ ಹಿಂಗೆ ಅಂದ್ರೂ ಸಾಕು, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ವೈಟಾಗಿದೆ, ತುಂಬ ಸಿಂಪಲು, ಈಸಿಯಾಗಿ ಮಾಡಿದ್ದೀನಿ. ಒಂದು ಸತಿ ನೀವು ಮಾಡಿ ಸ್ವಲ್ಪ ಸರಿಯಾಗಿ ಬಂದಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿ ಕರೆಕ್ಟಾಗಿ ಬಂದ್ಬಿಡ್ತದೆ. ಅದು ಎಂಥವ್ರು ಬೇಕಾದರೂ ಮಾಡ್ಬೋದು. ನಾನು ನಾನ್ ಸ್ಟಿಕ್ಕಲ್ಲಿ ತೋರಿಸಿದ್ರೆ ಇನ್ನೂ ಈಸಿಯಾಗಿರುತ್ತೆ, ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ನೀವು ಟ್ರೈ ಮಾಡಿ, ಇದು ಚಿಕನ್ಗಾಗಲಿ ಯಾವುದು ಚಟ್ನಿಗಾಗಲಿ ಯಾವ್ದು ಬೇಕಂದ್ರೂ ನೀವು ಸರ್ವ್ ಮಾಡ್ಬೋದು, ಅದು ನಿಮ್ಮಿಷ್ಟ. ಟ್ರೈ ಮಾಡಿ ನನಗೆ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಮ್ಮ ಪಕ್ಕ ಶಾಲೆಗೆ ನಮಸ್ಕಾರ.